ವರ್ಗಾವಣೆ ಗೊಂಡಿರುವ ರಾಯಬಾಗ್ ತಹಸೀಲ್ದಾರ್ ಚಂದ್ರಕಾಂತ್ ಭಜಂತ್ರಿ ಬದುಕು ನಿನ್ನೆ ಮಧ್ಯರಾತ್ರಿ ಅಕ್ಷರಶಃ ಬೀದಿಗೆ ಬಿದ್ದಿದೆ. ಇದರ ಹಿಂದೆ ಸ್ಥಳೀಯ ಶಾಸಕ ದುರೋಧನ ಐಹೊಳೆ ಅವರ ನೇರ ಕೈವಾಡವಿದೆ ಎಂದು ಭಜಂತ್ರಿ ಆರೋಪಿಸಿದ್ದಾರೆ. ಕಳೆದ ವಾರವಷ್ಟೇ ಭಜಂತ್ರಿ ಅವರನ್ನು ರಾಯಬಾಗ್ದಿಂದ ಎತ್ತಂಗಡಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಅವರನ್ನು ವಿಜಯಪುರ ಜಿಲ್ಲೆಯ ಚರ್ಚನಕ್ಕೆ ತಹಸೀಲ್ದಾರ್ ಎಂದು ವರ್ಗಾವಣೆ ಮಾಡಲಾಗಿದೆ. ಆದರೆ ಸರ್ಕಾರದ ಆದೇಶವನ್ನು ಭಜಂತ್ರಿ ಕೆಎಟಿ ಪೀಠದಲ್ಲಿ ಪ್ರಶ್ನಿಸಿದ್ದಾರೆ. ಕೆಎಟಿ ಪೀಠದ ಆದೇಶದವರೆಗೆ ಭಜಂತ್ರಿ ಕಾಯಬೇಕಾಗಿದೆ. ಈ ನಡುವೆ ಎನ್ಬಿ ಗಜ್ಜು ಅವರು ಹೊಸ ತಹಸೀಲ್ದಾರ್ ಆಗಿ ಅಧಿಕಾರ ವಹಿಸಿಕೊಂಡು ಕಾರ್ಯವನ್ನು ಆರಂಭಿಸಿದ್ದಾರೆ. ಈ ಕುರಿತಂತೆ ತಮಗೆ ಭೇಟಿಯಾದ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿರುವ ಭಜಂತ್ರಿ ಶಾಸಕ ದುರೋಧನ ಐಹೊಳೆ ವಿರುದ್ಧ ಕಿಡಿಕಾರಿದ್ದಾರೆ. ನೋಡಿ, ನನಗೆ ಏನು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಇಲ್ಲಿ ನಮ್ಮ ಸೋಷಿಯಲ್ ವೆಲ್ಫೇರ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಒಂದು ಇನ್ಸ್ಟ್ರಕ್ಷನ್ ಬಂದಿತ್ತು. ಏನು ತಹಸೀಲ್ದಾರ್ ಅವರು ಇಲ್ಲಿ ವಸತಿ ನಿಲಯದಲ್ಲಿ ಏನಾದರೂ ವಸತಿ ಇದು ವಸತಿಗಳನ್ನ ಬಳಸ್ಕೊತಾ ಇದ್ದಾರಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ ಇವತ್ತು ರಾತ್ರಿ ಒಳಗಡೆ ಹೊರಗೆ ತೆಗೆದು ಅವ್ರ ಸಾಮಾನುಗಳನ್ನ ಹೊರಗೆ ತೆಗೆದು ಅದನ್ನು ಬೀಗ ಹಾಕೊಳ್ಳೋದಕ್ಕೆ ಇನ್ಸ್ಟ್ರಕ್ಷನ್ ಇದೆ. ಇಲ್ಲಿಯ ಪ್ರಿನ್ಸಿಪಾಲರು ಕೂಡ ನನಗೆ ಫೋನಲ್ಲಿ ಕೂಡ ಅದನ್ನು ಕೇಳಿದ್ದಾರೆ. ಮತ್ತು ಅಲ್ಲಿ ಇರ್ತಕ್ಕಂಥ ಜೆ ಡಿ ಅವರು ಕೂಡ ಅವ್ರಿಗೆ ಟಾರ್ಚರ್ ಮಾಡಿ ಇವತ್ತು ಇಮಿಡಿಯೇಟ್ ಆಗಿ ಇವತ್ತು ರಾತ್ರಿ ಎಷ್ಟೇ ಹೊತ್ತಾದರೂ ಚಿಂತೆ ಇಲ್ಲ, ಅದನ್ನು ಅವ್ರ ಸಾಮಾನುಗಳನ್ನೆಲ್ಲ ಹೊರಗೆ ತೆಗೆದು ಮನೆ ಇದು ಬೀಗ ಹಾಕ್ಕೊಳ್ಳಿ ಅಂತಂತ ಹೇಳಿದ್ದು ಇನ್ಸ್ಟ್ರಕ್ಷನ್ ಅವರನ್ನು ಪಾಲನೆ ಮಾಡ್ತಾ ಇದ್ದಾರೆ. ಈಗ ನನಗೆ ಇಲ್ಲಿ ಇರೋದಕ್ಕೆ ಅವರು ಅವಕಾಶ ಮಾಡಿ ಕೊಡ್ತಾ ಇಲ್ಲ. ಸರ್, ಇದು ಇವಾಗ ನೀವು ಇದ್ದಿದ್ದೀರಾ, ಇದು ಅವ್ರ ಸ್ವಂತ ಮನೆನಾ ಸರ್, ಇದು ಗೌರ್ಮೆಂಟ್ ಮನೆನಾ ಸರ್? ಸರ್ಕಾರಿ ವಸತಿ ಇಲ್ಲ ಇದು ಸರ್. ಸರ್ಕಾರಿ ವಸತಿ ತರ ಮಾಡೋದು ತಪ್ಪಲ್ಲ ಸರ್, ನಿಮ್ಗೆ ಕೇಳಕ್ಕೆ ರೈಟ್ಸ್ ಇಲ್ವಾ ಸರ್? ಯಾಕಂದ್ರೆ ನನಗೆ ಟ್ರಾನ್ಸ್ಫರ್ ಆಗಿದೆ ಅನ್ನೋದು ಒಂದು ಒಂದು ವಿಚಾರ ಬಿಟ್ರೆ ಬೇರೆ ಯಾವುದು ಇಲ್ಲಿ ಇದು ಇಲ್ಲ. ಯಾಕಂದ್ರೆ ಈಗ ಅದು ಸ್ಟಿಲ್ ಇಟ್ ಈಸ್ ಅಂಡರ್ ಸ್ಟಿಲ್ ಇಟ್ ಈಸ್ ಇನ್ ಇದು ಏನೋ ಕೆಎಟಿನಲ್ಲಿ ಬಾಕಿ ಇದೆ, ಅದು ಪ್ರಕರಣ ಬಾಕಿ ಇದೆ. ಅದು ಆದೇಶ ಆಗೋವರೆಗೂ ನಾನು ಕಾಯಬೇಕಾಗ್ತದೆ. ನಾನು ಐ ಫೈಲ್ ದ ಕೇಸ್. ಸರ್, ಈ ಈ ಸಂಬಂಧಪಟ್ಟ ವಿಷಯಕ್ಕೆ ನೀವು ಮೇಲಧಿಕಾರಿಗೆ ಯಾರಿಗಾಗದ್ರು ತಿಳಿಸಿದ್ದೀರಾ? ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಇದು, ಎಲ್ಲರಿಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ, ಇಡೀ ಸರ್ಕಾರಕ್ಕೆ ಗೊತ್ತಿರ್ತಕ್ಕಂಥ ವಿಚಾರ ಇದು. ಸರ್, ಇವಾಗ ನೀವು ರಾತ್ರಿ ಇವಾಗ 11 ಗಂಟೆ ಆಗ್ಬಿಟ್ಟಿದೆ ಸರ್, ಇವಾಗ 11 ಸ್ವಲ್ಪ ಹೊತ್ತಾದ್ರೆ 12 ಗಂಟೆ ಸರ್, ಇದು COVID-19 ಸಿಚುವೇಶನ್. ಇನ್ನೂ ಒಂದು ವಿಪರ್ಯಾಸ ಏನಂತಂದ್ರೆ, ನಾನು ಇಲ್ಲಿ ಖಾಲಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಬಂಧಪಟ್ಟ ಜಾಯಿಂಟ್ ಡೈರೆಕ್ಟರ್ಗೆ ನಾನು ಅವ್ರಿಗೆ ಪರ್ಮಿಷನ್ ತಗೊಂಡು ಇವತ್ತು ನಾನು ಮನೆ ಖಾಲಿ ಮಾಡ್ತೀನಿ ಅಂತಂತ ಹೇಳಿದ್ದೆ. ಆಮೇಲೆ ಇಲ್ಲಿ ಇದೇ ರಾಯಬಾಗದಲ್ಲಿ ಇರ್ತಕ್ಕಂಥ ಒಂದು ಪ್ರೈವೇಟ್ ಹೌಸ್ ಅಲ್ಲಿ ಕೂಡ ನಾನು ಅದನ್ನ ಮನೆ ಹೋಗಿ ಗೊತ್ತು ಮಾಡಿದ್ದೀವಿ, ಅದು ಬೆಳಿಗ್ಗೆನೆ ಗೊತ್ತು ಮಾಡಿದ್ದೀನಿ. ಅದನ್ನು ಕೂಡ ಕೊಡಬೇಡಿ ಅಂತಂತ ಹೇಳುವಂತ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಅಂದ್ರೆ ಎಷ್ಟು ಮಟ್ಟಿಗೆ ಇಲ್ಲಿ ನಮ್ಮ ಮೇಲೆ ಉರಿತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸರ್, ಇದು ಯಾರು ಮಾಡಿದಾರೆ ಅಂತ ತಾವು ಹೇಳ್ತೀರಾ ಸರ್? ಇದಕ್ಕೆ ಮಾಡಕ್ ಯಾರು ಇದಾರೆ ಹಿಂದ್ಗಡೆ? ನೇರವಾಗಿ ಹೇಳ್ತಾ ಇದ್ದೀನಿ, ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ MLA ಅವರು ಹೇಳಿದ್ದಾರೆ, MLA ಅವರು ಅದನ್ನ MLA ಅವರು ಜೆ ಡಿ ಅವ್ರಿಗೆ ಹೇಳಿದ್ದಾರೆ, ಜೆ ಡಿ ಅವರು ಪ್ರಿನ್ಸಿಪಾಲ್ ಅವ್ರಿಗೆ ಹೇಳಿದ್ದಾರೆ. ಸರ್, MLA ಅಂದ್ರೆ MLA ಹೆಸರು ತಾವು ಹೇಳ್ತೀರಾ ಸರ್? ಯಾರು ಇಲ್ಲಿ ಇರ್ತಕ್ಕಂತ MLA ಅವರು ದುರ್ಯೋಧನ ಐಹೊಳೆ ಅವರು ಅವರೇ ಮಾಡ್ತಾ ಇರೋದು ಸರ್? ಖಂಡಿತವಲ್ಲ, ಒಂದು 100% ಅವ್ರ ಇನ್ಸ್ಟ್ರಕ್ಷನ್ ನಿಂದನೆ ಅವ್ರನ್ನ ನೇರವಾಗಿನೇ ಹೇಳಿದ್ದಾರೆ. ಅವ್ರು ನಮ್ಮ ಫೋನ್ ಅಲ್ಲಿ ಮಾತಾಡುವಾಗ್ಲೂ ಕೂಡ ಅವರು ನಾನು ಅದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ, ನನ್ನ ಹತ್ರ ಇದೆ ಐ ಹ್ಯಾವ್ ರೆಕಾರ್ಡ್. ಅಲ್ಲ ಸರ್, ಇವಾಗ ಎಲ್ಲಿ ಹೊರಡ್ತೀರಾ ಅಂತ, ಇವಾಗ ಎಲ್ಲ ಲಗೇಜ್ ಪ್ಯಾಕ್ ಆಗಿದೆ. ನಾನು ಎಲ್ಲೂ ಹೊರಡೋದಿಲ್ಲ. ನನಗೆಲ್ಲೂ ಈಗ ನಾನು ಗೊತ್ತು ಮಾಡಿರೋ ಮನೆ ಕೂಡ ಇವತ್ತು ನನಗೆ ಸಿಕ್ಕಿಲ್ಲ. ಅವ್ರಿಗೂ ಕೂಡ ಅಲ್ಲಿ ರಾಜಕೀಯ ಮಾಡಿಬಿಟ್ಟು ಅವ್ರಿಗೆ ಮನೆ ಕೊಡಬೇಡಿ ಅಂತ ಅಂತ ಹೇಳಿದ್ದಾರೆ. ಯಾರಿಗೆ ಸರ್ ಮನೆ? ನಿಮಗೆ ಓನರ್ಗೇನೆ ಹೇಳಿದ್ದಾರೆ ನಿಮ್ಮ ಮನೆ ಕೊಡಬಾರ್ದು ಅಂತ. ಮನೆ ನಾವೇನು ಗೊತ್ತು ಮಾಡಿದೀವಲ್ಲ, ಆ ಮನೆನ ಅವ್ರಿಗೆ ಕೊಡಬೇಡಿ, ತಹಸೀಲ್ದಾರ್ ಅವ್ರಿಗೆ ಕೊಡಕ್ ಹೋಗ್ಬೇಡಿ ಅಂತಂತ ಹೇಳಿದ್ದಾರೆ. ಅದನ್ನು ಕೂಡ ಇವಾಗ ಅವರು ಬೀಗ ಹಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಈಗ ನಾನೆಲ್ಲೂ ಹೋಗ್ಲಿ, ಹೊರಗಡೆ ಸಾಮಾನು ತೆಗೆದಿದ್ದೀನಿ, ಹೊರಗಡೆ ಇಟ್ಟಿದ್ದೀನಿ. ನೋಡಿ, ಇಲ್ಲೇ ಇದೆಯಲ್ಲ ವೆಹಿಕಲ್ ಎಲ್ಲ ರೆಡಿ ಮಾಡಿದ್ದೀವಿ. ಇವತ್ತು ರಾತ್ರಿನೇ ತೆಗಿಬೇಕು ಅನ್ನೋ ಒಂದು ಒಂದೇ ಕಾರಣಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಹೊರಗೆ ಹೋಗಕ್ಕೆ ನಾನು ಸಿದ್ಧವಾಗಿದ್ದೀನಿ ಸರ್. ಇವಾಗ ನೀವು ಇದು ಮೇಲಿನ ಅಧಿಕಾರಿ ಜಿಲ್ಲಾ ಅಧಿಕಾರಿ ಇಷ್ಟಪಡ್ತೀರಾ ಸರ್? ನಿಮ್ಗೆ ಇಲ್ಲ, ನನಗೆ ನೋಡಿ, ನಾನು ಈಗ ಆಲ್ರೆಡಿ ನಂದು KET ನಲ್ಲಿ ಕೇಸ್ ಇದೆ, ಅಲ್ಲಿವರೆಗೂ ಅದು ಇತ್ಯರ್ಥ ಆಗೋವರೆಗೂ ಖಂಡಿತವಾಗ್ಲೂ ನನಗೆ ಇರೋದಕ್ಕೆ ರೈಟ್ಸ್ ಇದೆ ಅಂತ ನಾನು ಭಾವಿಸಿದ್ದೇನೆ, ಇರ್ತೇನೆ. ಅದು ಆದೇಶ ಆಯ್ತಂದ್ರೆ ನಾನು ಯಾಕೆ ಇಲ್ಲಿ ನಾನು ಹೊರಟೋಗ್ತೇನೆ ಸರ್. ಯಾಕಂದ್ರೆ ನೀವು ರಾಯಬಾಗ್ ತಾಲೂಕಿಗೆ ಒಂದು ತಹಸೀಲ್ದಾರ್ ಆಗಿ ಬಂದಿದ್ದೀರಾ, ನಿಮಗಾಗೋ ತರ ಮತ್ತೆ ಯಾರಿಗೂ ಆಗ್ಬಾರ್ದು ಸರ್. ಅದಕ್ಕೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಎಲ್ಲ ಅಧಿಕಾರಿಗಳಿಗಂತೂ ಈ ರೀತಿ ಇಂಥ ಕೆಟ್ಟ ಅನುಭವ ಆಗಲೇಬಾರದು. ಯಾಕಂದ್ರೆ ಇದು ತಾಲೂಕಿಗೆ ಸಂಬಂಧಪಟ್ಟ ಆಡಳಿತಾಧಿಕಾರಿ ಹುದ್ದೆ ಇದು. ತಹಸೀಲ್ದಾರ್ ಅಂದ್ರೆ ಮತ್ತೆ ಅದಕ್ಕೆ ಘನತೆ ಗೌರವ, ಅದರದೇ ಆದ ಘನತೆ ಗೌರವ ಇರುತ್ತೆ. ಅಂತ ಅಧಿಕಾರಿಗಳನ್ನ ಈ ರೀತಿ ಫುಟ್ಪಾತ್ ಅಲ್ಲಿ ತಂದು ಬಿಡ್ತಾರೆ ಅಂತಂದ್ರೆ ನಾವಿನ್ ಏನ್ ಎಲ್ಲಿದೆ, ಯಾರಿಗೇನ್ ಕೇಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ.